ಹಲೋ ಆಲ್, ವೆಲ್ಕಮ್ ಟು ವಿಜಯ್ ಟಾಕ್ಸ್. ವೀಕ್ಷಕರೇ, ನಮ್ಮ ಜನ 10 ರೂಪಾಯಿ ಸಹಾಯ ಮಾಡಿದರೆ 10 ವರ್ಷ ಅದನ್ನೇ ಹೇಳಿಕೊಂಡು ತಿರುಗಾಡುವ ಈ ಜಗತ್ತಿನಲ್ಲಿ ಅಲ್ಲೊಬ್ಬ 1 ಕೋಟಿ ರೂಪಾಯಿಯನ್ನು ಯಾರಿಗೂ ಕಾಣದೆ ತೋರ್ಪಡಿಸದೆ ದಾನ ಮಾಡಿಕೊಂಡಿದ್ದ. ಅವರೇ ನಮ್ಮ ಅಪ್ಪು. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಹಿರಿಯರ ಮಾತಿಗೆ ದರ್ಶನ ನಮ್ಮ ಅಪ್ಪು. ಯಾವುದೇ ಕಾಂಟ್ರವರ್ಸಿ ಮಾಡಿಕೊಳ್ಳದ ಪ್ರೀತಿಯ ಕರ್ನಾಟಕದ ಮನೆಮಗ ನಮ್ಮ ಅಪ್ಪು. ಕರ್ನಾಟಕದ ನಂಬರ್ 1 ಸ್ಟಾರ್ ಆಗಿದ್ದರೂ ಎಲ್ಲಿಯೂ ಸಹ ಸ್ಟಾರ್ ವಾರ್, ಕೋಲ್ಡ್ ವಾರ್ ಇಂತಹ ಮಾತುಗಳನ್ನು ಆಡದ ನಟ ನಮ್ಮ ಅಪ್ಪು. ವಿನಯ ವಿಧೇಯತೆಗೆ ರಾಯಭಾರಿ ನಮ್ಮ ನಿಮ್ಮೆಲ್ಲರ ಅಪ್ಪು. ಅಭಿಮಾನಿಗಳನ್ನು ತನ್ನ ಪ್ರೀತಿಯ ಉಗುಳುನಗೆಯಲ್ಲಿ ಸೆಳೆಯುತ್ತಿದ್ದ ಮುಗ್ಧ ಮನಸ್ಸಿನ ಅಪ್ಪಟ ಚಿನ್ನ. ಕೆಟ್ಟವರಿಗೂ ಕೂಡ ಒಳ್ಳೆಯದನ್ನೇ ಬಯಸುವ ಕರುಣಾಮಯ. ಇವರ ವಿಭಿನ್ನ ಶೈಲಿಯ ನೃತ್ಯಕ್ಕೆ ಮನಸೋಲದವರೇ ಇಲ್ಲ. ಇವರೇ ನಮ್ಮ ಕನ್ನಡದ ಮೈಕಲ್ ಜಾಕ್ಸನ್ ಅಪ್ಪು. ವಿಶೇಷ ಏನೆಂದರೆ ನಮ್ಮ ಅಪ್ಪುರವರಿಗೆ ತುಂಬು ಕುಟುಂಬದ ಅಭಿಮಾನಿಗಳೇ ಹೆಚ್ಚು. ಅವರ ಸಿನಿ ಜೀವನದ ಪ್ರಯಾಣದಲ್ಲಿ ಅಶ್ಲೀಲ ದೃಶ್ಯದಲ್ಲಿ ಎಂದಿಗೂ ನಟಿಸದ ಏಕೈಕ ಕನ್ನಡದ ಸ್ಟಾರ್ ನಮ್ಮ ಅಪ್ಪು. ಇವರು ಕರ್ನಾಟಕಕ್ಕೆ ರಾಯಭಾರಿಯಾಗಿದ್ದರೂ ಎಲ್ಲಿಯೂ ಸಹ ಅದನ್ನು ದುರ್ಬಳಕೆಯನ್ನು ಮಾಡದ ಏಕೈಕ ನಟ. ಒಂದೆರಡು ಸಿನಿಮಾ ಮಾಡಿದರೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ರೇಂಜಿಗೆ ಪೋಸ್ ಕೊಡುವ ಈಗಿನ ನಟರ ನಡುವೆ ಅಪ್ಪುರವರು ಕರ್ನಾಟಕದ ನಂಬರ್ 1 ಸ್ಟಾರ್ ಆಗಿದ್ದರೂ ತಮ್ಮ ಯಶಸ್ಸನ್ನು ಎಂದಿಗೂ ತಲೆಗೆ ಏರಿಸಿಕೊಳ್ಳದ ನಟ. ಮುಂದಿನ ಪೀಳಿಗೆಯ ನಟರನ್ನೂ ಸಹ ಪ್ರೋತ್ಸಾಹ ಮಾಡಲು ತಾವೇ ತಮ್ಮ ಪ್ರೊಡಕ್ಷನ್ ಕಂಪನಿ ತೆರೆದು ಹೊಸ ಮುಖ ಕಲಾವಿದರಿಗೆ ಅವಕಾಶ ಕೊಡುವ ಮನಸ್ಸಿನಿಂದ ಚಿನ್ನದ ಮಗ ನಮ್ಮ ಅಪ್ಪು. ತಾವು ಗಾಯನ ಮಾಡಿ ಬರುವ ಸಂಭಾವನೆಯನ್ನು ಅನೇಕ ಚಾರಿಟಬಲ್ ಟ್ರಸ್ಟ್ಗೆ ನೀಡಿದ ಕರುಣಾಮಯಿ ನಮ್ಮ ಅಪ್ಪು. ಎಂದಿಗೂ ಯಾರ ಮೇಲೆಯೂ ಕೋಪಿಸಿಕೊಳ್ಳದ ಹಾಗೂ ದರ್ಪವನ್ನು ತೋರದ ಮಿಸ್ಟರ್ ಪರ್ಫೆಕ್ಟ್ ನಮ್ಮ ಅಪ್ಪು. ತಾವು ಬೆಳೆದು ಮತ್ತೊಬ್ಬರನ್ನು ಕೈ ಹಿಡಿದು ಬೆಳೆಸುವ ಮನಸ್ಸುಳ್ಳ ಹೃದಯವಂತ ನಮ್ಮ ಅಪ್ಪು. ತಮ್ಮ ಸಿನಿ ಜೀವನದ ಜರ್ನಿಯಲ್ಲಿ ಕೌಟುಂಬಿಕ ಚಿತ್ರವನ್ನೇ ಹೆಚ್ಚು ಹೆಚ್ಚಾಗಿ ಮಾಡಿಕೊಂಡು ಬಂದಿರುವ ನಮ್ಮ ಅಪ್ಪು. 6 ವರ್ಷದ ಮಕ್ಕಳಿಂದ ಹಿಡಿದು 60-70 ವರ್ಷದ ವಯೋವೃದ್ಧ ಅಭಿಮಾನಿಗಳನ್ನು ಹೊಂದಿದ್ದ ಒಬ್ಬ ಸುಪ್ರಸಿದ್ಧ ಕಮರ್ಷಿಯಲ್ ನಾಯಕನಲ್ಲ ನಮ್ಮ ಅಪ್ಪು. ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ನಮ್ಮ ಅಪ್ಪು. ಇಂತಹ ಗುಣವುಳ್ಳ ಅಪ್ಪು ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಭಾಗ್ಯ. ಇಷ್ಟು ಸಣ್ಣ ವಯಸ್ಸಿಗೆ ಬಹುದೊಡ್ಡ ಸಾಧನೆಯನ್ನು ಮಾಡಿದ ಅಪ್ಪುರವರು ಇಷ್ಟು ಬೇಗ ಆ ದೇವರ ಬಳಿ ಹೋದದ್ದು ನಿಮ್ಮ ಅಭಿಮಾನಿಗಳಿಗೆ ಆದ ಅನ್ಯಾಯ. ಇದು ಇಡೀ ದೇಶಕ್ಕೆ ಆದ ಅನ್ಯಾಯ. ನಿಮ್ಮನ್ನು ಬಲು ಬೇಗ ಕರೆಸಿಕೊಂಡ ದೇವರನ್ನು ಶಪಿಸದ ಅಭಿಮಾನಿಗಳಿಲ್ಲ. ಆ ದೇವರು ತುಂಬಾ ಕ್ರೂರಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ನಮ್ಮ ಜಗತ್ತಿನಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಪ್ರಪಂಚಾದ್ಯಂತ ಹೆಸರು ಮಾಡಿ ಬಲು ಬೇಗ ದೇವರ ಬಳಿ ಹೋದ ಶ್ರೀ ವಿವೇಕಾನಂದ ರವರು ಸಮಾಜಕ್ಕೆ ದುಡಿದರು. ವಿವೇಕಾನಂದರು ಸಹ ಒಳ್ಳೆಯ ಬೋಧನೆ ಕಾರ್ಯವನ್ನು ಮಾಡಿದರು. ಮುಂದಿನ ಪೀಳಿಗೆ ಚೆನ್ನಾಗಿರಬೇಕೆಂಬುವ ಆಶಯ ಅವರಲ್ಲಿತ್ತು. ಅದೇ ಆಶಯ ನಾವು ನಿಮ್ಮಲ್ಲೂ ಕಂಡೆವು. ನಾವೆಲ್ಲರೂ 100 ವರ್ಷ ಬದುಕಿದ್ದರೂ ಮಾಡಲಸಾಧ್ಯವಾದ ಕಾರ್ಯವನ್ನು ನೀವು ಬಲು ಬೇಗನೆ ಬಂದು ಮಾಡಿ ನಮ್ಮನ್ನೆಲ್ಲ ಖುಷಿಪಡಿಸಿ ಇಷ್ಟು ಬೇಗ ಹೋದದ್ದೇ ನಮಗಾದ ನೋವು. ನಿಮ್ಮ ಸಾವು ಖಂಡಿತ ನ್ಯಾಯ ಅಲ್ಲ. ಆ ದೇವರಲ್ಲಿ ನಮ್ಮ ಕೋರಿಕೆ ಒಂದೇ, ನಮ್ಮ ಅಪ್ಪುವನ್ನು ಮರಳಿ ಕೊಡು. ಅಪ್ಪು ಸರ್, ನೀವು ಕರ್ನಾಟಕದಲ್ಲೇ ಮತ್ತೆ ಹುಟ್ಟಿ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.